ಐಎಂಎ ಬಹುಕೋಟಿ ಹಗರಣಕ್ಕೆ ಈಗ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮಹಾಸ್ಫೋಟಕ ಸುದ್ದಿ. ಐಎಂಎ ಕೇಸ್ನಲ್ಲಿ ಬಂದಂತಹ ಎಲ್ಲಾ ಸುದ್ದಿಗಿಂತಲೂ ಕೂಡ ಇದು ಡಿಫ್ರೆಂಟ್. ಮನ್ಸೂರ್ನಿಂದ ರಾಜಕಾರಣಿಗಳು ಹಣ ಪಡೆದಂತಹ ಸುದ್ದಿ ಇತ್ತು. ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ ಮಹಾಸ್ಫೋಟಕ ಸುದ್ದಿ. ಐಎಂಎ ಕೇಸ್ನಲ್ಲಿ ಬಂದಂತಹ ಈ ಹಿಂದಿನ ಎಲ್ಲಾ ಸುದ್ದಿಗಿಂತಲೂ ಕೂಡ ಇದು ಬಹಳ ಡಿಫ್ರೆಂಟ್. ಮನ್ಸೂರ್ನಿಂದ ರಾಜಕಾರಣಿಗಳು ಹಣ ಪಡೆದಂತಹ ಸುದ್ದಿ ಇತ್ತು. ಐಎಂಎ ಕೇಸ್ನಲ್ಲಿ ಮಹಾಸ್ಫೋಟಕ ಸುದ್ದಿ ಇದು. ಈ ಹಿಂದೆ ಬಂದಂತಹ ಎಲ್ಲಾ ಸುದ್ದಿಗಿಂತಲೂ ಕೂಡ ಡಿಫ್ರೆಂಟ್ ಆದಂತಹ ಸುದ್ದಿ. ಮನ್ಸೂರ್ನಿಂದ ರಾಜಕಾರಣಿಗಳು ಹಣ ಪಡೆದಂತಹ ಸುದ್ದಿ ಇತ್ತು. ಇದು ಮನ್ಸೂರ್ ಮಾಜಿ ಮಂತ್ರಿ ಮಧ್ಯದ ವ್ಯವಹಾರದ ಸುದ್ದಿ. ಮನ್ಸೂರ್ನಿಂದ ಮಾಜಿ ಸಚಿವ ನಾಮ ಹಾಕಿಸಿಕೊಂಡಂತಹ ಸುದ್ದಿ. ಮನ್ಸೂರ್ನಿಂದ ಚಿನ್ನ ಖರೀದಿಸೋದಕ್ಕೆ ಮುಂದಾಗಿದ್ದ ಆ ನಾಯಕ ಚಿನ್ನಕ್ಕಾಗಿ ಕೊಟ್ಟಂತಹ ಅಡ್ವಾನ್ಸ್ ಪಡೆದು ಮನ್ಸೂರ್ ಖಾನ್ ಪರಾರಿ. ಎಷ್ಟು ಕೋಟಿ ವ್ಯವಹಾರ ಅಂತ ಕೇಳಿದ್ರೆ ಬೆಚ್ಚಿ ಬಿದ್ದ್ಬಿಡ್ತೀರ. ಚಿನ್ನದ ಬಿಸ್ಕತ್ ಸ್ಯಾಂಪಲ್ ಅನ್ನು ಕೂಡ ಪಡೆದಿದ್ದ ಆ ರಾಜಕಾರಣಿ ಮನ್ಸೂರ್ ಖಾನ್ ಸ್ನೇಹಿತ ಮುಜಾಹಿದ್ ಮೂಲಕ ವ್ಯವಹಾರ ನಡೆಸಿದ್ದ. ಆ ಪ್ರಭಾವಿಯ ಹಣಕ್ಕೆ ಗ್ಯಾರಂಟಿ ಕೊಟ್ಟಿದ್ದು ಮತ್ತೊಬ್ಬ ಸಚಿವ. ಮಾರ್ಕೆಟ್ ದರಕ್ಕಿಂತ ಕಮ್ಮಿ ರೇಟ್ಗೆ ಚಿನ್ನ ಖರೀದಿಗೆ ಯತ್ನಿಸಿದ್ದು. 1 ಗ್ರಾಂ ಚಿನ್ನಕ್ಕೆ 500 ರೂಪಾಯಿಗೂ ಕಮ್ಮಿ ಬೆಲೆಗೆ ಚಿನ್ನ ಖರೀದಿಗೆ ಯತ್ನ ನಡೆದಿತ್ತು. ಈ ವ್ಯವಹಾರದ ಮಧ್ಯಸ್ಥಿಕೆಯನ್ನ ಮತ್ತೊಬ್ಬ ಸಚಿವರು ವಹಿಸಿಕೊಂಡಿದ್ರು. 50 ಕೋಟಿಯ ಚಿನ್ನ ಖರೀದಿಗೆ ಮಾಜಿ ಸಚಿವ ಮುಂದಾಗಿದ್ದ. 150 ಕೆಜಿ ಚಿನ್ನದ ಬಿಸ್ಕತ್ ಖರೀದಿಗೆ ಆ ನಾಯಕ ಮುಂದಾಗಿದ್ದ. ಸಿಬಿಐ ಮುಂದೆ ಈ ಸ್ಫೋಟಕ ಸತ್ಯವನ್ನ ಮನ್ಸೂರ್ ಬಾಯ್ಬಿಟ್ಟಿದ್ದಾನೆ. ಬರೋಬ್ಬರಿ 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು ಆ ಮಾಜಿ ಸಚಿವ. ಐಎಂಎ ಅಕೌಂಟ್ ನಲ್ಲೂ ಸಿಕ್ಕಿದೆ ಚಿನ್ನ ಖರೀದಿಯ ಡೀಲ್ನ ಮಾಹಿತಿ. 150 ಕೆಜಿ ಚಿನ್ನದ ಬಿಸ್ಕತ್ ಖರೀದಿಗೆ ಆ ನಾಯಕ ಮುಂದಾಗಿದ್ದ. ಫ್ರೇಜರ್ ಟೌನ್ನ ಮನ್ಸೂರ್ ನಿವಾಸದಲ್ಲಿ ಈ ಕುರಿತು ಮಾತುಕತೆ ನಡೆದಿತ್ತು. ಅದೇ ನಿವಾಸದಲ್ಲಿ ಬಂಗಾರದ ಬಿಸ್ಕತ್ ಅನ್ನ ಕೂಡ ಮನ್ಸೂರ್ ತೋರಿಸಿದ್ದ. ಮನ್ಸೂರ್ ಲ್ಯಾಪ್ಟಾಪ್ನಲ್ಲಿದ್ದಂತಹ ಅಂಶಗಳ ಮೂಲಕ ಸಿಬಿಐ ತನಿಖೆಯನ್ನು ನಡೆಸ್ತಾ ಇದೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ದೊಡ್ಡ ಪಾತ್ರ ವಹಿಸಿದ್ದ ಆ ಮಾಜಿ ಸಚಿವ. ಮಾಜಿ ಮಂತ್ರಿಗೆ ಮನ್ಸೂರ್ ಜೊತೆಗಿನ ವ್ಯವಹಾರವೇ ಮುಳುವಾಗುತ್ತಾ ಹಾಗಿದ್ರೆ ಸಿಬಿಐ ಅಧಿಕಾರಿಗಳಿಂದ ಮಾಜಿ ಸಚಿವರ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ದೊಡ್ಡ ಪಾತ್ರ ವಹಿಸಿದಂತಹ ಮಾಜಿ ಸಚಿವ ಅವರು. ಮಾಜಿ ಮಂತ್ರಿಗೆ ಹಾಗಿದ್ರೆ ಮನ್ಸೂರ್ ಜೊತೆಗಿನ ವ್ಯವಹಾರ ಮುಳುವಾಗುತ್ತಾ ಸಿಬಿಐ ಅಧಿಕಾರಿಗಳಿಂದ ಮಾಜಿ ಸಚಿವರ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಇದು ಮನ್ಸೂರ್ ಮತ್ತು ಮಾಜಿ ಮಂತ್ರಿಯ ಮಧ್ಯದ ವ್ಯವಹಾರದ ಸುದ್ದಿ. ಬಿಜೆಪಿ ಸರ್ಕಾರ ಬರೋದ್ರಲ್ಲಿ ದೊಡ್ಡ ಪಾತ್ರ ವಹಿಸಿದಂತಹ ಮಾಜಿ ಸಚಿವರವರು. ಮಾಜಿ ಮಂತ್ರಿಗೆ ಮನ್ಸೂರ್ ಜೊತೆಗಿನ ಈ ವ್ಯವಹಾರ ಮುಳುವಾಗುತ್ತಾ, ಯಾಕಂದ್ರೆ ಸಿಬಿಐ ಅಧಿಕಾರಿಗಳು ಆ ಮಾಜಿ ಸಚಿವರ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. 1 ಗ್ರಾಂ ಚಿನ್ನಕ್ಕೆ 500ಗೂ ಕಮ್ಮಿ ಬೆಲೆಗೆ ಚಿನ್ನ ಖರೀದಿಗೆ ಯತ್ನಿಸಿದ್ದ, ಈ ವ್ಯವಹಾರದ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಕೂಡ ಒಬ್ಬ ಸಚಿವರೇ. 50 ಕೋಟಿ ಚಿನ್ನ ಖರೀದಿಗೆ ಆ ಮಾಜಿ ಸಚಿವ ಮುಂದಾಗಿದ್ರು. 150 ಕೆಜಿ ಚಿನ್ನದ ಬಿಸ್ಕತ್ ಖರೀದಿಗೆ ಮುಂದಾಗಿದ್ದ ಆ ನಾಯಕ ಚಿನ್ನಕ್ಕಾಗಿ ಕೊಟ್ಟಂತಹ ಅಡ್ವಾನ್ಸ್ ಪಡೆದು ಮನ್ಸೂರ್ ಖಾನ್ ಪರಾರಿಯಾದ. ಚಿನ್ನದ ಬಿಸ್ಕತ್ ಸ್ಯಾಂಪಲ್ ಅನ್ನ ಕೂಡ ಆ ರಾಜಕಾರಣಿ ಪಡೆದಿದ್ರು. ಇದು ಆ ರಾಜಕಾರಣಿ ಮತ್ತು ಮನ್ಸೂರ್ ನಡುವಿನ ವ್ಯವಹಾರದ ಸುದ್ದಿ. ಮಾಜಿ ಸಚಿವರಿಗೂ ನಾಮ ಹಾಕಿದ್ದ ಈ ಮನ್ಸೂರ್. ಮನ್ಸೂರ್ನ ಲ್ಯಾಪ್ಟಾಪ್ನಲ್ಲಿದ್ದಂತಹ ಅಂಶಗಳ ಮೂಲಕ ಸಿಬಿಐ ಈಗ ತನಿಖೆಯನ್ನು ನಡೆಸ್ತಾ ಇದೆ. ಬಿಜೆಪಿ ಸರ್ಕಾರ ಬರೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿದಂತಹ ಮಾಜಿ ಸಚಿವರವರು. ಆ ಪ್ರಭಾವಿಯ ಹಣಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದು ಮತ್ತೊಬ್ಬ ಸಚಿವರೇ. ಬರೋಬ್ಬರಿ 5 ಕೋಟಿ ಅಡ್ವಾನ್ಸ್ ಅನ್ನ ಕೊಟ್ಟಿದ್ರು ಆ ಮಾಜಿ ಸಚಿವ. ಐಎಂಎ ಅಕೌಂಟ್ನಲ್ಲೂ ಕೂಡ ಚಿನ್ನ ಖರೀದಿಗೆ ನಡೆದಂತಹ ಡೀಲ್ ಮಾಹಿತಿ ಎಲ್ಲವೂ ಕೂಡ ಲಭ್ಯ ಆಗಿದೆ. ಸಿಬಿಐ ಮುಂದೆ ಇದರ ಬಗ್ಗೆ ಸ್ಫೋಟಕವಾದಂತಹ ಸತ್ಯವನ್ನ ಮನ್ಸೂರ್ ಬಾಯ್ಬಿಟ್ಟಿದ್ದಾನೆ.
ಸಿಬಿಐ ಅಧಿಕಾರಿಗಳಿಂದ ಈಗ ಮಾಜಿ ಸಚಿವರ ವಿಚಾರ ನಡೆಯುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ಇದು ಮುಳುವಾಗುತ್ತಾ ಆ ಮಾಜಿ ಸಚಿವರಿಗೆ? ಮನ್ಸೂರ್ ಜೊತೆಗಿನ ವ್ಯವಹಾರದ ನಂಟು ಮುಳುವಾಗಲಿದೆಯಾ? ಐಎಂಎ ಹಗರಣದಲ್ಲಿ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಸ್ಫೋಟಕ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನ್ಸೂರ್ ಮತ್ತು ಮಾಜಿ ಸಚಿವರ ಮಧ್ಯದ ವ್ಯವಹಾರದ ಸುದ್ದಿ ಇದು. ಬರೋಬ್ಬರಿ 5 ಕೋಟಿ ಅಡ್ವಾನ್ಸ್ ಕೊಟ್ಟಿದ್ರು ಆ ಮಾಜಿ ಸಚಿವ. ಚಿನ್ನಕ್ಕಾಗಿ ಕೊಟ್ಟಂತಹ ಆ ಅಡ್ವಾನ್ಸ್ ಹಣವನ್ನ ಪಡೆದುಕೊಂಡು ಮನ್ಸೂರ್ ಖಾನ್ ಪರಾರಿಯಾಗಿದ್ದ. 1 ಗ್ರಾಂ ಚಿನ್ನಕ್ಕೆ ಮಾರ್ಕೆಟ್ ದರಕ್ಕಿಂತ ಕಮ್ಮಿ ರೇಟ್, ಅಂದ್ರೆ 500 ರೂಪಾಯಿಗೆ ಚಿನ್ನ ಖರೀದಿಗೆ ಆ ಸಚಿವರು, ಮಾಜಿ ಸಚಿವರು ಯತ್ನಿಸಿದ್ರು. ಈ ವ್ಯವಹಾರದ ಮಧ್ಯಸ್ಥಿಕೆಯನ್ನು ವಹಿಸಿದ್ದು ಕೂಡ ಒಬ್ಬ ಸಚಿವರೇ. ಒಟ್ಟು 50 ಕೋಟಿ ಚಿನ್ನದ ಖರೀದಿಗೆ ಮುಂದಾಗಿದ್ರು ಆ ಮಾಜಿ ಸಚಿವ. 150 ಕೆಜಿ ಚಿನ್ನದ ಖರೀದಿ ಕಥೆ ಇದು. ಬರೋಬ್ಬರಿ 5 ಕೋಟಿ ಅಡ್ವಾನ್ಸ್ ಕೂಡ ಕೊಡಲಾಗಿತ್ತು. 50 ಕೋಟಿ ಚಿನ್ನದ ಖರೀದಿಯ ವ್ಯವಹಾರ, 5 ಕೋಟಿ ಅಡ್ವಾನ್ಸ್. ಆ ಅಡ್ವಾನ್ಸ್ ಹಣವನ್ನ ಪಡೆದು ಮನ್ಸೂರ್ ಪರಾರಿಯಾಗ್ಬಿಟ್ಟಿದ್ದ. ಈಗ ಈ ವಿಚಾರವಾಗಿ ಬಾಯ್ಬಿಟ್ಟಿದ್ದಾನೆ ಮನ್ಸೂರ್. ಹೀಗಾಗಿ ಸಿಬಿಐ ಅಧಿಕಾರಿಗಳು ಆ ಮಾಜಿ ಸಚಿವರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆ. 150 ಕೆಜಿ ಚಿನ್ನದ ಬಿಸ್ಕತ್ ಖರೀದಿಯ ಕಥೆ ಇದು. ಮಾಜಿ ಸಚಿವರಿಗೂ ನಾಮ ಹಾಕಿದ್ದಾನೆ ಮನ್ಸೂರ್. ಮನ್ಸೂರ್ನಲ್ಲಿರುವಂತಹ ಲ್ಯಾಪ್ಟಾಪ್ ಏನಿದೆ, ಆತನ ಬಳಿ ಇರುವಂತಹ ಲ್ಯಾಪ್ಟಾಪ್ನಲ್ಲಿದ್ದಂತಹ ಅಂಶಗಳ ಮೂಲಕ ಈಗ ಸಿಬಿಐ ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಯಾರ ಮಾಜಿ ಸಚಿವರು ಹಾಗಿದ್ರೆ? ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಮಾಜಿ ಸಚಿವ ಎಸ್. ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ್. ಮನ್ಸೂರ್ ಅಲಿ ಖಾನ್ನ ಈ ಹಗರಣದಲ್ಲಿ ಏನಿದೆ, ಐಎಂಎ ಹಗರಣದಲ್ಲಿ ಪ್ರತಿ ದಿನವೂ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ಆದಂತಹ ವಿಚಾರಗಳು, ಸ್ಫೋಟಕ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಸಿಕ್ಕಿರುವಂತಹ ಮಾಹಿತಿ, ಮನ್ಸೂರ್ ಮತ್ತು ಒಬ್ಬ ಮಾಜಿ ಸಚಿವರ ಮಧ್ಯದ ವ್ಯವಹಾರದ ಸುದ್ದಿ ಏನಿದೆ ಅಪ್ಡೇಟ್ಸ್? ಖಂಡಿತವಾಗ್ಲೂ ಪ್ರತಿಮಾ, ಈ ಒಂದು ಐಎಂಎ ಕೇಸ್ ಸಂಬಂಧಪಟ್ಟಂತೆ ಸಾಕಷ್ಟು ಟ್ವಿಸ್ಟ್ಗಳು ಸಿಕ್ಕಿರುವಂಥದ್ದು. ಈಗ ಇಷ್ಟು ದಿನ ಬರೀ ರಾಜಕಾರಣಿಗಳಾಗಬಹುದು, ಮತ್ತು ಬೆಂಗಳೂರಿನ ಕೆಲವು ಶಾಸಕರು, ಕೆಲವು ಮಂತ್ರಿಗಳು ಅಷ್ಟೇ ಐಎಂಎ ಜೊತೆ ಸಂಪರ್ಕ ಹೊಂದಿರೋ, ಮನ್ಸೂರ್ ಖಾನ್ ಜೊತೆ ನಂಟನ ಹೊಂದಿರೋ, ಒಡನಾಟ ಹೊಂದಿರೋ, ಆತನ ಜೊತೆ ವ್ಯವಹಾರ ನಡೆಸಿರು ಅಂತ ಹೇಳಿ ಗೊತ್ತಾಗ್ತಿದ್ದ. ಆದರೆ ಈಗ ಬೆಂಗಳೂರಿನ ಹೊರಭಾಗದ ಶಾಸಕರೊಬ್ಬರು, ಮಾಜಿ ಮುಖ್ಯಮಂತ್ರಿಗಳಿಗೆ ಅತ್ಯಾಪ್ತರಾಗಿದ್ದ ಮಾಜಿ ಮಂತ್ರಿಗಳೊಬ್ಬರು ಇಲ್ಲಿ ವ್ಯವಹಾರ ನಡೆಸೋದು ಈಗ ಬೆಳಕಿಗೆ ಬಂದಿರುವಂಥದ್ದು. ಇದನ್ನು ಕೂಡ ಸ್ವತಃ ಮನ್ಸೂರ್ ಖಾನ್ ಸಿಬಿಐ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿರುವಂಥದ್ದು, ಅದು ಕೂಡ ಬರೋಬ್ಬರಿ 150 ಕೆಜಿ ಚಿನ್ನಕ್ಕೆ ಒಂದು ವ್ಯಾಪಾರ, ಒಂದು 150 ಕೆಜಿ ಚಿನ್ನದ ವ್ಯಾಪಾರದ ಬಿಸ್ನೆಸ್ ಇಲ್ಲಿ ನಡೆದಿತ್ತು. ಮನ್ಸೂರ್ ಖಾನ್ ಮನೆ ಏನಿತ್ತು ಫ್ರೆಸರ್ ಟೌನ್ ಅಲ್ಲಿ, ಅದೇ ಒಂದು ಮನೆಯಲ್ಲಿ ಈ ಬಿಸ್ನೆಸ್ ಕೂಡ ನಡೆದಿತ್ತು. ಮುಜಾಹಿದ್ದೀನ್ ಏನಿದ್ದಾನೆ, ಮನ್ಸೂರ್ ಖಾನ್ ಅತ್ಯಂತ ಮುಜಾಹಿದ್ದೀನ್ ಇದ್ದಾನೆ, ಆತನ ಮಧ್ಯಸ್ಥಿಕೆಯಲ್ಲಿ ಈ ಬಿಸ್ನೆಸ್ ನಡೆದಿತ್ತು. ಸುಮಾರು 150 ಕೆಜಿ ಚಿನ್ನಕ್ಕೆ 500 ರೂಪಾಯಿ, ಅಂದ್ರೆ 1 ಗ್ರಾಮ್ಗೆ 500 ರೂಪಾಯಿ ಕಡಿಮೆ ಮಾಡಿ ಚಿನ್ನವನ್ನ ಕೊಡ್ತೀನಿ ಅಂತ ಹೇಳಿ ಮನ್ಸೂರ್ ಖಾನ್ ಆ ಮಂತ್ರಿಗೆ ಪ್ರಸ್ತಾಪಿಸಿದೆ ಅಂತ ಹೇಳಿ ಈಗ ಗೊತ್ತಾಗ್ತಿರುವಂಥದ್ದು. ಸುಮಾರು ಇದಕ್ಕೋಸ್ಕರ ಕೂಡ 5 ಕೋಟಿ ಅಡ್ವಾನ್ಸ್ ಅನ್ನ ಕೊಟ್ಟಿರುವಂಥದ್ದು. ಕೆಲವೇ ದಿನಗಳು ಬಿಟ್ಟಿದ್ರೆ ಸುಮಾರು 100 ಕೋಟಿಯಷ್ಟು ದುಡ್ಡು ಕೊಡೋಕ್ಕೂ ಕೂಡ ಆ ಮಂತ್ರಿಗಳು ಮುಂದಾಗಿರುವಂತಹ ಸಿಬಿಐ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಈಗ ಸದ್ಯಕ್ಕೆ ಸಿಬಿಐ ಅಧಿಕಾರಿಗಳ ಮುಂದೆ ಇದೆಲ್ಲವನ್ನು ಕೂಡ ಮನ್ಸೂರ್ ಖಾನ್ ಬಾಯ್ಬಿಟ್ಟಿರುವಂಥದ್ದು. ಇದಕ್ಕೆ ಪೂರಕವಾಗಿ ತನ್ನ ಲ್ಯಾಪ್ಟಾಪ್ ಮತ್ತೆ ಅಕೌಂಟ್ ವಹಿವಾಟು ಏನಿತ್ತು ಅದರಲ್ಲಿ ಈ ಮಂತ್ರಿಗಳು ಮತ್ತೆ ಮನ್ಸೂರ್ ಖಾನ್ ನಡೆಸಿದಂಥ ವ್ಯವಹಾರ ಕೂಡ ಸಿಬಿಐ ಅಧಿಕಾರಿಗೆ ಗೊತ್ತಾಗಿರುವಂಥದ್ದು. ಸದ್ಯ ಈಗ ಸಿಬಿಐ ಅಧಿಕಾರಿಗಳು ಇದೇ ವಿಚಾರವನ್ನು ಇಟ್ಟುಕೊಂಡು ಮಾಜಿ ಮಂತ್ರಿಗಳೇನಿದ್ರು ಅವರಿಗೆ ಒಂದು ನೋಟಿಸ್ ಕೊಡುವಂತ ವಿಚಾರ ಕೂಡ ಮುಂದಾಗ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಕೂಡ ಈಗ ಏನು ಕಾಂಗ್ರೆಸ್ ನಿಂದ ಮಾಜಿ ಮಂತ್ರಿಗಳು ಈಗ ಬಿಜೆಪಿಯ ಬಾಗಿಲು ನಿಂತಿರುವಂಥದ್ದು ಈ ಒಂದು ಮಾಜಿ ಮಂತ್ರಿಗಳು ಅಂತಲೇ ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಇನ್ನೇನು ಕೆಲವು ದಿನಗಳಲ್ಲಿ ಅವರು ಕೂಡ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ತಾರೆ, ಯಾವ ಒಂದು ವ್ಯವಹಾರ ಮಾಡ್ತಾ ಇದ್ರು, ಮತ್ತೆ ಇದರಲ್ಲಿ ಇನ್ನೊಬ್ಬರು ಮಾಜಿ ಮಂತ್ರಿಗಳ ಮಧ್ಯಸ್ಥಿಕೆ ಕೂಡ ಇತ್ತು. ಈ ವ್ಯವಹಾರ ಏನು ನಡೀತಾ ಇತ್ತು, ಮಾಜಿ ಮಂತ್ರಿಗಳಿರ್ಬೋದು ಮತ್ತೆ ಇಬ್ಬರು ಮಂತ್ರಿಗಳು ಹಾಗೆ ಮುಜಾಹಿದ್ದೀನ್ ಮತ್ತೆ ಮನ್ಸೂರ್ ಖಾನ್ ಮಧ್ಯೆ ನಡೆದಂತ ವ್ಯವಹಾರ ಇದು. ಸುಮಾರು 150 ಕೆಜಿ ಚಿನ್ನಕ್ಕೆ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ರು, ಮತ್ತೆ 150 ಕೆಜಿ ಚಿನ್ನ ಯಾತಕ್ಕಾಗಿ ತಗೊತ್ಕೊಳ್ತಾ ಇದ್ರು, ಅವರು ಚಿನ್ನದ ಬಿಸ್ನೆಸ್ ಏನಾರ ಮಾಡ್ತಾ ಇದ್ರು ಅಥವಾ ಇನ್ಯಾವುದೋ ಕಾರಣಕ್ಕೆ ತೆಗೆದುಕೊಂಡಿರೋ ಅನ್ನೋ ಕೂಡ ಇಲ್ಲಿ ಬೆಳಕಿಗೆ ಬರಬೇಕಾಗಿರೋ ಅಂಶ ಪ್ರತಿಮಾ.